ಎಲೆಕ್ಷನ್ ಸಮೀಪಿಸ್ತಾ ಇದ್ದಂತೆ ಕುಕ್ಕರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕುಕ್ಕರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತದಾರರಿಗೆ ಸೀರೆ ಕುಕ್ಕರ್ಗಳ ಆಮಿಷವನ್ನು ಒಡ್ಡಲಾಗ್ತಾ ಇದೆ. ಮತದಾರರಿಗೆ ಹಂಚಲು ಶೇಖರಿಸಿಟ್ಟಿದ್ದಂತಹ ಗೋದಾಮುಗಳ ಮೇಲೆ ಮೆಗಾ ರೇಟ್, ಗೋಡೌನ್ಗಳ ಮೇಲೆ ನಿಮ್ಮ ಪವರ್ ಟಿವಿ ಮಿಂಚಿನ ದಾಳಿಯನ್ನ ನಡೆಸಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕುಕ್ಕರ್, ಸೀರೆ ಮತ್ತಿತರ ಸಾಮಗ್ರಿಗಳು ಪತ್ತೆಯಾಗಿವೆ. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಪರಗೋಡು ದೇವರೆಡ್ಡಿಪಲ್ಲಿ ಗ್ರಾಮದ ಸಮೀಪ ಪತ್ತೆಯಾಗಿರೋದು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪರಿಂದ ಸೀರೆ ಪಂಚೆ ಹಂಚಿಕೆ ಯತ್ನ. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಟಿ ಕೋನಪ್ಪ ರೆಡ್ಡಿ ಸೇರಿದ ಕುಕ್ಕರ್. ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಕುಕ್ಕರ್ಗಳ ಜಪ್ತಿ, ಭ್ರಷ್ಟಾಚಾರ ರಹಿತ ಬಾಗೇಪಲ್ಲಿ ಎಂಬ ಟ್ಯಾಗ್ ಲೈನ್ ಹಾಕಿದ್ದ ಕೋನಪ್ಪ ರೆಡ್ಡಿ ಭ್ರಷ್ಟಾಚಾರ ರಹಿತ ಅಂತೆ. ಇದೀಗ ಮತದಾರರಿಗೆ ಕುಕ್ಕರ್ಗಳ ಹಂಚಿಕೆಗೆ ಪ್ರಯತ್ನವನ್ನ ಪಡ್ತಾ ಇದ್ರು. ಟಿ ಕೋನಪ್ಪ ರೆಡ್ಡಿ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ. ಇವರು ಲಕ್ಷಾಂತರ ರೂಪಾಯಿ ಮೌಲ್ಯದ ಕುಕ್ಕರ್, ಸೀರೆ ಮತ್ತಿತರ ಸಾಮಗ್ರಿಗಳು ಈ ಸಂದರ್ಭದಲ್ಲಿ ಪತ್ತೆಯಾಗಿವೆ. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತದಾರರಿಗೆ ಸೀರೆ ಕುಕ್ಕರ್ಗಳ ಆಮಿಷವನ್ನ ಒಡ್ಡಲಾಗ್ತಾ ಇದೆ. ಚುನಾವಣೆ ಇನ್ನೇನು ಬಹಳ ದಿನ ಇಲ್ಲ, ಇಂಥ ಸಂದರ್ಭದಲ್ಲಿ ಈ ಆಮಿಷಗಳನ್ನ ಒಡ್ಡುವಂತಹ ಪ್ರಯತ್ನಕ್ಕೆ ಈ ನಾಯಕರು ಮುಂದಾಗ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೀವಿ. ಎಸ್, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಮತದಾರರಿಗೆ ಹಂಚೋದಕ್ಕೆ ಸೀರೆ ಕುಕ್ಕರ್ಗಳನ್ನು ಯಾವ ರೀತಿಯಾಗಿ ತಂದಿಟ್ಕೊಂಡಿದ್ದಾರೆ ಅಂತ ಹೇಳಿ. ಮತದಾರರಿಗೆ ಹಂಚಲು ಶೇಖರಿಸಿ ಇಟ್ಟುಕೊಂಡಿದ್ದಂತಹ ಗೋದಾಮುಗಳ ಮೇಲೆ ನಿಮ್ಮ ಪವರ್ ಟಿವಿ ಮಿಂಚಿನ ದಾಳಿಯನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ಕುಕ್ಕರ್, ಪಂಚೆ, ಸೀರೆ ಎಲ್ಲವೂ ಕೂಡ ಪತ್ತೆಯಾಗಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕುಕ್ಕರ್, ಸೀರೆ ಮತ್ತಿತರ ಸಾಮಗ್ರಿಗಳು ಪತ್ತೆಯಾಗಿರೋದು ಬಾಗೇಪಲ್ಲಿ ಕ್ಷೇತ್ರದ ಪರಗೋಡು ದೇವರೆಡ್ಡಿಪಲ್ಲಿ ಗ್ರಾಮದ ಸಮೀಪ ಪತ್ತೆಯಾಗಿರುವಂಥದ್ದು. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪರಿಂದ ಸೀರೆ ಪಂಚೆ ಹಂಚಿಕೆ ಯತ್ನ ನಡೆದಿತ್ತು. ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಟಿ ಕೋನಪ್ಪ ರೆಡ್ಡಿ ಅವರಿಗೆ ಸೇರಿದಂಥ ಕುಕ್ಕರ್ಗಳನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ಭ್ರಷ್ಟಾಚಾರ ರಹಿತ ಬಾಗೇಪಲ್ಲಿ ಎಂಬ ಟ್ಯಾಗ್ ಲೈನ್ ಹಾಕಿದ್ದಂಥ ಕೋನಪ್ಪ ರೆಡ್ಡಿ ಭ್ರಷ್ಟಾಚಾರ ರಹಿತ ಈ ರೀತಿಯಾಗಿ ಟ್ಯಾಗ್ ಲೈನ್ ಹಾಕಿ ಅಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದೀಗ ಮತದಾರರಿಗೆ ಕುಕ್ಕರ್ಗಳ ಹಂಚಿಕೆಗೆ ಪ್ರಯತ್ನ ಪಡ್ತಾ ಇದ್ರು ಟಿ ಕೋನಪ್ಪ ರೆಡ್ಡಿ. ಇವರು ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಅನ್ನೋದು ತಿಳಿದು ಬರ್ತಾ ಇದೆ. ಎಸ್, ಸದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಪವರ್ ಟಿವಿಯ ಪ್ರತಿನಿಧಿಗಳು ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಕುಕ್ಕರ್, ಸೀರೆ ಮತ್ತಿತರ ಸಾಮಗ್ರಿಗಳು ಪತ್ತೆಯಾಗಿವೆ. ಬಾಗೇಪಲ್ಲಿ ಕ್ಷೇತ್ರದ ಪರಗೋಡು ದೇವರೆಡ್ಡಿಪಲ್ಲಿ ಗ್ರಾಮದ ಸಮೀಪ ಪತ್ತೆಯಾಗಿರುವಂಥದ್ದು. ಇದು ಪವರ್ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತದಾರರಿಗೆ ಸೀರೆ ಕುಕ್ಕರ್ಗಳ ಆಮಿಷ ಒಡ್ಡಲಾಗ್ತಾ ಇದೆ. ಚುನಾವಣೆ ಇನ್ನೇನು ಬಹಳ ದೂರ ಇಲ್ಲ, ಇಂಥ ಸಂದರ್ಭದಲ್ಲಿ ಕುಕ್ಕರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ಒಂದು ಕಡೆ ಆ ಟ್ರಕ್ನಲ್ಲಿ ಇದ್ದಂಥ ಕುಕ್ಕರ್ಗಳನ್ನು ನಾವು ಗಮನಿಸಬಹುದು, ಮತ್ತೊಂದು ಕಡೆ ಆ ಗೋಡೌನ್ ಏನಿದೆಯಲ್ಲ ಅಲ್ಲಿ ಯಾವ ರೀತಿಯಾಗಿ ತಂದಿಟ್ಟಿದ್ದಾರೆ, ಶೇಖರಿಸಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬಹುದು. ಇವೆಲ್ಲವೂ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಟಿ ಕೋನಪ್ಪ ರೆಡ್ಡಿಗೆ ಸೇರಿದಂಥ ವಸ್ತುಗಳು ಅಥವಾ ಕುಕ್ಕರ್, ಸೀರೆ, ಪಂಚೆಗಳು ಅನ್ನೋದು ಗೊತ್ತಾಗ್ತಾ ಇದೆ. ಮತದಾರರಿಗೆ ಕೊಡೋದಕ್ಕೆ ತಂದು ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಭ್ರಷ್ಟಾಚಾರ ರಹಿತ ಬಾಗೇಪಲ್ಲಿ ಎಂಬ ಟ್ಯಾಗ್ ಲೈನನ್ನು ಆ ಕುಕ್ಕರ್ಗಳ ಮೇಲೆ ಹಾಕಿಸಿದ್ದಾರೆ ಕೋನಪ್ಪ ರೆಡ್ಡಿ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ ಮತದಾರರಿಗೆ ಕುಕ್ಕರ್ಗಳ ಹಂಚಿಕೆಗೆ ಪ್ರಯತ್ನವನ್ನು ಪಡ್ತಾ ಇದ್ರು, ಆ ಸಂದರ್ಭದಲ್ಲಿ ಪವರ್ ಟಿವಿ ದಾಳಿಯನ್ನು ನಡೆಸಿದೆ. ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಿಕ್ಕಿದೆ. ಪ್ರಯೋಗ ನೋಡ್ಬೋದಾ?
ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮಲ್ಲಪ್ಪ, ಈಗಾಗಲೇ ಚುನಾವಣೆ ಹತ್ತಿರ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಈ ಕುಕ್ಕರ್ ಪೊಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಪವರ್ ಟಿವಿ ಅಂದರೆ ನೀವೆಲ್ಲ ಹೋಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಗೋಡೌನ್ನಲ್ಲಿ ಏನೆಲ್ಲ ಸಿಕ್ತು, ಇದೆಲ್ಲವೂ ಯಾರಿಗೆ ಸೇರಿದ್ದು ಅಂತ. ಜಿದ್ದಾಜಿದ್ದಿನ ಒಂದು ಹೋರಾಟ ನಡೆಯುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷದಲ್ಲಿ ಮೂವರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನಂದ್ರೆ ಈಗಾಗಲೇ ಕೆಲಸ ಮಾಡ್ಕೊಂಡು ಬಂದಿರೋ ಸಿ ಮುನರಾಜ್ ಅವರು ಒಂದ್ ಕಡೆ, ಆದ್ರೆ ಅವರು ಪೈಪೋಟಿಯಾಗಿ ಒಕ್ಕಲಿಗ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಟಿ ಕೊಣಪುರಡಿ ಅವರು ಮತ್ತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಅವರು ಸಹ ಬಿಜೆಪಿ ಟಿಕೆಟ್ ಅನ್ನು ಆಕಾಂಕ್ಷಿಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತದಾರನ ಒಂದು ತಲುಪಕ್ಕೆ ಅವರು ಏನೆಲ್ಲ ಅಂಶಗಳು ಒಡ್ಡಿದ್ದಾರೆ ಅನ್ನೋದಕ್ಕೆ ಇವತ್ತು ನಾವು ದಾಳಿ ಮಾಡಿದಂತ ಒಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪರಗೋಡು ಮತ್ತು ದೇವರಡ್ಡಿಪಲ್ಲಿ ಒಂದು ಗ್ರಾಮದ ಸಮೀಪ ಇರುವಂತಹ ಒಂದು ಕೋಳಿ ಫಾರ್ಮ್ ಅಲ್ಲಿ ಸುಮಾರು ಒಂದು 11 ವಾಹನಗಳಲ್ಲಿ 1000ಕ್ಕೂ ಹೆಚ್ಚು ಒಂದು ಕುಕ್ಕರ್ಗಳು ಪತ್ತೆಯಾದವು. ಇವೆಲ್ಲ ಮತದಾರರಿಗೆ ಅಂಚಲು ಒಂದು ಕೂಡಿಟ್ಟಂತ ಒಂದು ಕುಕ್ಕರ್ಗಳಾಗಿದ್ವು. ಪರಗೋಡು ಒಂದು ಗ್ರಾಮದಲ್ಲಿ ಸುಮಾರು ಒಂದು 3 ಗೋಡನ್ಗಳಲ್ಲಿ ಒಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಸೇರಿದಂತ ಸೀರೆ ಪಂಚೆ ಮತ್ತಿತರ ಸಾಮಗ್ರಿಗಳು ಒಂದು ಸ್ಟೋರೇಜ್ ಆಗಿದ್ವು. ಆ ಪವರ್ ಟಿವಿ ಒಂದು ಖಚಿತ ಒಂದು ಮಾಹಿತಿಯನ್ನು ಅರಿತು ಒಂದು ದಾಳಿ ರೆವಿನ್ಯೂ ಮತ್ತೆ ಪೊಲೀಸರ ಒಂದು ಸಹಕಾರದೊಂದಿಗೆ ದಾಳಿ ಮಾಡಿದಾಗ ಇಲ್ಲಿ ಇಷ್ಟೆಲ್ಲ ಒಂದು ಅಕ್ರಮ ಏನು ಇಪ್ಪ ಮತದಾರರಿಗೆ ಅಂಚಲು ಒಂದು ಕೂಡಿಟ್ಟಂತ ಒಂದು ವಸ್ತುಗಳು ಪತ್ತೆಯಾದವು ಅಂತ ಹೇಳುವುದು. ಪ್ರಮುಖವಾಗಿ ಅಂದ್ರೆ ಮತದಾರನ ಅಂದ್ರೆ ಭ್ರಷ್ಟಗೊಳಿಸೋದಕ್ಕೆ ಈ ರೀತಿ ಹಂಚಿಕೆ ಮಾಡ್ತಾ ಇದ್ರ ಅನ್ನೋ ಒಂದು ಆರೋಪ ಪಡ್ತಾ ಸಾರ್ವಜನಿಕ ಒಡೆತಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಂದ್ರೆ ಅವರು ಕಾರ್ ಮೇಲೆ ಒಂದು ಟ್ಯಾಗ್ ಲೈನ್ ಹಾಕೊಂಡಿದ್ರು, ಭ್ರಷ್ಟಾಚಾರ ರಹಿತ ಬಾಗೇಪಲ್ಲಿ ಅನ್ನೋದ್ ರೀತಿ ಟ್ಯಾಗ್ ಲೈನ್ ಹಾಕೊಂಡಿದ್ದಾರೆ ಟಿ ಕೊಣಪುರಡಿ ಅವರು. ಅದ್ ನೋಡಿದ್ರೆ ಇದಕ್ಕೂ ಅದಕ್ಕೆ ಸಂಬಂಧವೇ ಇಲ್ಲವೆ ಅನ್ನೋ ಒಂದು ರೀತಿಯಲ್ಲಿ ಒಂದು ಭಾಸವಾಗುತ್ತೆ. ಯಾಕಂದ್ರೆ ಇವತ್ತು ಮತದಾನ ಯಾವ ರೀತಿ ಇದೆ ಅಂದ್ರೆ ಎಷ್ಟು ರಾಜಕೀಯ ಒಂದು ಪಕ್ಷಗಳು ಮತ್ತು ನಾಯಕರು ಭ್ರಷ್ಟಗೊಳಿಸ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯೆಲ್ಲ ಒಂದು ಮತದಾರರಿಗೆ ಒಂದು ಆಮಿಷ ಒಡ್ಡಿ ಮತ ತೊಳೆಯುವಂತ ಅವಶ್ಯಕತೆ ಇದೆಯಾ ಅಥವಾ ತಾವೇನು ಕೆಲಸ ಮಾಡಲ್ವಾ ಅನ್ನೋ ಒಂದು ರೀತಿಯಲ್ಲಿ ಮತದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಂದ್ರೆ ಕುಕ್ಕರ್ಗಳು ಇತ್ತೀಚೆಗೆ ಸಾಕಷ್ಟು ಒಂದು ಅವಘಡಗಳು ಸಂಭವಿಸಿದೆ ಕುಕ್ಕರ್ಗಳಿಂದ. ಅಂತ ಒಂದು ಇಡ್ಡಲ್ಲಿ ಇವತ್ತು ಕುಕ್ಕರ್ಗಳು ಹಂಚಿಕೆ ಮಾಡೋದು ಎಷ್ಟು ಸಮಂಜಸ ಮತ್ತೆ ಇವೆಲ್ಲ ಪರಿಸ್ಥಿತಿಗೆ ಒಳಪಡಿದ್ಯಾ ಅನ್ನೋ ಒಂದು ಪ್ರಶ್ನೆಗಳು ಅನುಮಾನಗಳು ಸಹ ಕಾಡುತ್ತೆ ಅಂತ ಹೇಳ್ಬೋದು ರಾಮ್. ಓಕೆ, ಥ್ಯಾಂಕ್ ಯು ಮಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.